Humanity is the best religion to mankind. Humanity. ಎಂಕ್ಲು ಇಲ್ಲಿ ಕಟ್ಟರೆ ಶುರು ಮಾಡ್ತದೆ 5 ವರ್ಷ ಅಂಡ್ ಪಂಚಾಯತಿಗೆ ಎಂಕ್ಲು ತಿಳಿಸಯ ತಿಳಿಸನಾಗಲು ಅರ್ಜಿ ಕೊರ್ಲೆ ಬೊಕ್ಕ ಫೋಟೋ ಗೆಪ್ಪಲೆ ಫೌಂಡೇಶನ್ ಪಾಡ್ದು ಅವೆತ್ತ ಪೂರ ಡೀಟೇಲ್ಸ್ ಫೋಟೋ ಗೋಡೆದ ಇಲ್ಲದ ಬೊಕ್ಕ ಫೌಂಡೇಶನ್ದ ಪೂರ ದೆತ್ತದಿಲೆ ಬೊಕ್ಕ ತೂಕ ಆಶ್ರಯ ಯೋಜನೆ ಕಲ್ಪಿಸೋದು ಕೊರ್ಕ ನಿಗ್ಲಿಗೆ ಪಂಡದು ಪಂಡೇರು ಬೊಕ್ಕ ಎಂಕ್ಲು ಸ್ಟಾರ್ಟ್ ಮಾಡ್ತಾ ಫೌಂಡೇಶನ್ ಮಾತ ಪಾಡಿಯ ಪಾಡ್ದು ಬೊಕ್ಕ ಪೂರ ಅದು ಪರತ್ ಒಡಿಲ್ಲ ಪಕ್ಕಸ್ ಮಾತ ತಿಕ್ಕಂಡು ಮಾಡ್ಮಲ್ತ ಮಾಡ್ಮಲ್ತದ ಬೊಕ್ಕ ಅವಳು ಪೋದು ತಿಳಿಸನ ಪಂಚಾಯತಿಗೆ ಅಗಲು ಪಂಡೇರು ನಿಗ್ಲ ಮಾಡಾದಾಂಡು ನನ್ನ ಆಶ್ರಯ ಯೋಜನೆ ತಿಕ್ಕುಜಿ ನಿಗ್ಲಿಗೆ ಅನ್ಪಂಡೇರು ಆತನಾಗ ಮಧ್ಯಡು 2016 ಎನ್ನ ಕಂಡನೇ ಎಸ್ಟೆಂಟು ದೆತ್ತಾಯರು ಉತ್ತಮ ಅಂಕಗಳನ್ನು ಪಡೆಯಬೇಕೆಂದು ಹೆತ್ತವರು ತಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಸೌಕರ್ಯಗಳನ್ನು ಆಫರ್ಗಳನ್ನು ಕೊಡುವುದಿದೆ. ವಿಜಯ ಪೂಜಾರಿ ಅವರಿಗೆ ತನ್ನ ಮಕ್ಕಳಿಗೆ ಯಾವುದೇ ಕೊಡುಗೆಗಳನ್ನು ಕೊಡುವ ಶಕ್ತಿ ಇರಲಿಲ್ಲ. ಆದರೂ ಅವರ 4 ಮಂದಿ ಮಕ್ಕಳು ಶಿಕ್ಷಣದಲ್ಲೂ ಶಿಕ್ಷಣೇತರ ಚಟುವಟಿಕೆಗಳಲ್ಲೂ ಪ್ರತಿಭಾವಂತರಾಗಿದ್ದಾರೆ. ತಾನು ಕಲಿತದ್ದು ಬರೇ 7ನೇ ತರಗತಿ ಆದರೂ ತನ್ನ ಮಕ್ಕಳು ಚೆನ್ನಾಗಿ ಕಲಿತು ಒಳ್ಳೆಯ ಉದ್ಯೋಗಸ್ಥರಾಗಬೇಕೆಂಬ ಕನಸು ವಿಜಯ ಪೂಜಾರಿಯವರದ್ದಾಗಿತ್ತು. ಒಂದು ರಸ್ತೆ ಅಪಘಾತದಲ್ಲಿ ತನ್ನ ಗಂಡನನ್ನು ಅವರು ಕಳೆದುಕೊಂಡಿದ್ದಾರೆ. ಹಿಟ್ ಅಂಡ್ ರನ್ ಕೇಸ್ ಅದಾಗಿತ್ತು. ವಿಮೆ ಹಣ ಕೂಡ ಇವರಿಗೆ ಸಿಗಲಿಲ್ಲ. ಇವರ ಗಂಡ ಕೂಡ ಕೂಲಿ ಕೆಲಸ ಮಾಡಿಕೊಂಡಿದ್ದರು. ಒಬ್ಬಂಟಿಯಾಗಿ ಕೂಲಿ ಕೆಲಸ ಮಾಡಿ ತನ್ನ 4 ಮಂದಿ ಮಕ್ಕಳನ್ನು ಅವರು ಸಾಕುತ್ತಿದ್ದಾರೆ. ಹಿರಿಯ ಮಗಳು ರಮ್ಯಾ ಇತ್ತೀಚೆಗೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಡಿಗ್ರಿಯಲ್ಲಿ 81% ಅಂಕ ಪಡೆದಿದ್ದಾಳೆ. ಇವರ ಇನ್ನೋರ್ವ ಮಗಳು ಸೌಮ್ಯ ಪ್ರಸ್ತುತ ಸೆಕೆಂಡ್ PUC ಓದುತ್ತಿದ್ದಾಳೆ. SSLCಯಲ್ಲಿ ಅವಳು 95% ಅಂಕ ಪಡೆದು ತನ್ನ ಶಾಲೆಯಲ್ಲಿ ಮೊದಲ ಸ್ಥಾನ ಪಡೆದಿದ್ದಳು. ಇವರ ಮಗ ರಮಾನಂದ BCOM ಕಲಿಯುತ್ತಿದ್ದಾನೆ. ಅವನ ಅಂಕಗಳು ಕೂಡ 60%ಕ್ಕಿಂತ ಹೆಚ್ಚಿದೆ. ಕೊನೆಯ ಮಗಳು ಸುಮಾ 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದಾಳೆ. ಅವಳ ಅಂಕಗಳು ಕೂಡ 95%ಕ್ಕಿಂತ ಮೇಲಿದೆ. ಪಠ್ಯೇತರ ಚಟುವಟಿಕೆಗಳಲ್ಲೂ ಈ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿದ್ದಾರೆ. ಇವರಿಗೆ ಸ್ವಂತ ಮನೆ ಜಾಗ ಆಸ್ತಿ ಏನೂ ಇರಲಿಲ್ಲ. ಲಿಲ್ಲಿ ಕ್ವಾಡ್ರಸ್ ಎಂಬುವರು ಇವರ ಕಷ್ಟ ನೋಡಿ ತನ್ನ ಮನೆಯಲ್ಲಿ ಒಂದು ಕೋಣೆಯನ್ನು ಇವರಿಗೆ ತಾತ್ಕಾಲಿಕವಾಗಿ ವಾಸಿಸಲು ನೀಡಿದ್ದಾರೆ. ಸಾಲ ಮೂಲ ಮಾಡಿಕೊಂಡು ವಿಜಯ ಪೂಜಾರಿಯವರು ತನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದ್ದಾರೆ. ಮಕ್ಕಳು ಸಹ ರಜಾದಿನಗಳಲ್ಲಿ ಹಾಗೂ ಬೆಳಗ್ಗೆ ಹೊತ್ತು ಬೇರೆಯವರ ಮನೆಯ ಮಲ್ಲಿಗೆ ಹೂಗಳನ್ನು ಕಟ್ಟಿಕೊಂಡು ತಮ್ಮ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡಿರುತ್ತಾರೆ. ವಿಧವೆ ವಿಜಯರವರಿಗೆ 5 ಸೆಂಟ್ಸ್ ಕಾಲೋನಿಯಲ್ಲಿ ಹಳೆ ಪಕ್ಕಾಸು ಹಂಚು ಉಪಯೋಗಿಸಿ ಒಂದು ಸಣ್ಣ ಮನೆ ಕಟ್ಟಲು ಅವರು ಆರಂಭಿಸಿದ್ದಾರೆ. ಆದರೆ ಮನೆ ಕೆಲಸ ಪೂರ್ತಿಗೊಳಿಸುವ ಶಕ್ತಿ ಅವರಲ್ಲಿ ಇಲ್ಲದಾಗಿದೆ. ಇತ್ತೀಚೆಗೆ ಮಗಳು ರಮ್ಯರವರು BCA ಡಿಗ್ರಿ ಪಡೆದುಕೊಂಡಿದ್ದಾರೆ. ಆದರೆ ಅವರಿಗೆ ಸರಿಯಾದ ಕೆಲಸವಿಲ್ಲವಾಗಿದೆ. ತಾತ್ಕಾಲಿಕವಾಗಿ ಒಂದು ಚಿಕ್ಕ ಕೆಲಸವೊಂದಕ್ಕೆ ಅವರು ಸೇರಿಕೊಂಡಿದ್ದು BCAಯಲ್ಲಿ 81% ಅಂಕ ಪಡೆದು ಬರೇ 5,000 ರೂಪಾಯಿಯನ್ನು ತಿಂಗಳಿಗೆ ಸಂಬಳ ಪಡೆಯುವುದು ನಿಜವಾಗಿಯೂ ನಾವು ಯೋಚಿಸಬೇಕಾದ ವಿಷಯ. ನನ್ನ ತಂಗಿಯಂದಿರು ತಮ್ಮ ಕೂಡ ತುಂಬ ಕಲೀಲಿಕ್ಕೆ ಹುಷಾರಿದ್ದಾರೆ. ಈಗ ನನಗೆ ಜಾಬಿನ ಅವಶ್ಯಕತೆ ಇದೆ. ನಾನು ಪ್ರಸ್ತುತ ಜಾಬ್ ಮಾಡ್ತಿದ್ದೇನೆ, ಬಟ್ 5,000 ಸ್ಯಾಲ್ರಿ ಇರೋದ್ರಿಂದ ನನಗೆ ಸ್ವಲ್ಪ ಕುಟುಂಬ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅಂದರೆ ನಾನು ಎಜುಕೇಷನ್ ಲೋನ್ ಕೂಡ ಮಾಡಿದ್ರಿಂದ ನನಗೆ ಕುಟುಂಬ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನನ್ನ ವಿದ್ಯಾಭ್ಯಾಸಕ್ಕೆ ಸರಿ ಹೊಂದುವ ಒಂದು ಜಾಬನ್ನು ಎಲ್ಲಾದರೂ ಇದ್ದರೆ, ಯಾರಾದರೂ ಇನ್ಫಾರ್ಮ್ ಮಾಡಿದರೆ ನನಗೆ ಅದರಿಂದ ತುಂಬ ಸಹಾಯ ಆಗ್ತಿತ್ತು. ನಮ್ಮ ಜನನಾಯಕರು ತಮ್ಮ ಭಾಷಣದಲ್ಲಿ ಭಾರತ ದೇಶ ಪ್ರಗತಿ ಪಥದಲ್ಲಿ ಮುಂದುವರಿಯುತ್ತಾ ಇದೆ ಎಂದು ಬೀಗುತ್ತಾರೆ. ಇಂತಹ ಭಾಷಣ ವೀರರು ರಮ್ಯಾ ಸೌಮ್ಯರಂತಹ ಪ್ರತಿಭಾವಂತರನ್ನು ಗುರುತಿಸಬೇಕಾಗಿದೆ. ಅಂಥವರಿಗೆ ಸೂಕ್ತ ಉದ್ಯೋಗಾವಕಾಶಗಳನ್ನು ನಿರ್ಮಿಸಿಕೊಡಬೇಕಾಗಿದೆ. ಕನಸಿನಿಂದ ಎದ್ದೇಳಿ ಬರೇ ಭಾಷಣದಲ್ಲಿ ಭಾರತವನ್ನು ಕಟ್ಟುವ ಕೆಲಸವನ್ನು ಬಿಟ್ಟು ನಮ್ಮ ಜನನಾಯಕರು ನಿಜವಾದ ಬಲಿಷ್ಠ ಭಾರತವನ್ನು ಕಟ್ಟಬೇಕಾಗಿದೆ. ವಿಧವೆ ವಿಜಯ ಪೂಜಾರಿಯವರ ಛಲ ಮತ್ತು ಅವರ 4 ಮಂದಿ ಮಕ್ಕಳ ಉತ್ತಮ ಫಲಿತಾಂಶದ ಫಲವಾಗಿ ಈ ಕುಟುಂಬಕ್ಕೆ ಹ್ಯುಮ್ಯಾನಿಟಿಯ ವತಿಯಿಂದ ಸಹಾಯಹಸ್ತ ನೀಡಲು ನಮಗೆ ಅತೀವ ಸಂತೋಷವಾಗುತ್ತೆ. ಇವರ ಮನೆ ಕಾಮಗಾರಿಗೆ ಪೂರ್ತಿಗೊಳಿಸಲು 1 ಲಕ್ಷ ರೂಪಾಯಿಯನ್ನು ಅವರಿಗೆ ಹಸ್ತಾಂತರಿಸಲಾಗಿದೆ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ಕೈಂಡ್.